ಕಾಂತಾರದ ದೈವ ಪಂಜುರ್ಲಿಗೆ ಅವಮಾನ. ತುಳುನಾಡನ ಪರಶುರಾಮ ಸೃಷ್ಟಿ ಎಂದು ಕರೆದು ತುಳುನಾಡಿನ ದೈವಗಳಿಗೆ ಅವಮಾನ ಮಾಡಲಾಗಿದೆ. ತುಳುನಾಡಿನ ದೈವಗಳನ್ನ ತುಳುನಾಡಿಗೆ ಸಂಬಂಧವೇ ಇಲ್ಲದ ಪರಶುರಾಮನ ಅಡಿಯಾಳಾಗಿ ಚಿತ್ರಿಸಿ ಅಪಚಾರ ಎಸಗಲಾಗಿದೆ. ನೀವು ಕಾಂತಾರ ಸಿನಿಮಾ ನೋಡಿದ ಮೇಲೆ ತುಳುನಾಡಿನ ದೈವಗಳ ಬಗ್ಗೆ ತಿಳ್ಕೊಂಡಿರಬಹುದು. ಈಗ ಸಚಿವ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಕಟ್ಟಲಾಗಿರುವ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಅದೇ ದೈವಗಳಿಗೆ ಅವಮಾನ ಮಾಡಲಾಗಿದೆ ಎಂದು ತುಳುವರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಎಸ್, ನಾವು ಹೇಳ್ತಾ ಇರೋದು ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಕಾರ್ಕಳ ಸಮೀಪದ ಬೈಲೂರಿನ ಉಮ್ಮಿಕ್ಕಳ ಬೆಟ್ಟದ ಮೇಲೆ ನಿರ್ಮಾಣ ಆಗಿರುವ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ. ಪ್ರವಾಸೋದ್ಯಮ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಇತರೆ ಇಲಾಖೆಗಳ ಸಹಯೋಗದಲ್ಲಿ 10 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಈ ಥೀಮ್ ಪಾರ್ಕ್ ಅನ್ನು ಕಟ್ಟಲಾಗಿದೆ. ಇದು ಸಚಿವ ಸುನಿಲ್ ಕುಮಾರ್ ಅವರ ಕನಸಿನ ಯೋಜನೆ. ಆದರೆ ಈ ಥೀಮ್ ಪಾರ್ಕ್ ನಲ್ಲಿ ತುಳುನಾಡಿನ ದೈವಗಳನ್ನು ಚಿತ್ರಿಸಿರುವ ರೀತಿಯನ್ನು ನೋಡುವಾಗ ಹಿಂದುತ್ವ ಹಿಂದುತ್ವ ಎನ್ನುವ ಸುನಿಲ್ ಕುಮಾರ್ ಅವರಿಗೆ ತುಳುನಾಡಿನ ನಿಜ ಇತಿಹಾಸವೇ ಗೊತ್ತಿದೆಯಾ ಎಂದು ತುಳುವರು ಕೇಳುತ್ತಾ ಇದ್ದಾರೆ. ತುಳುನಾಡು ಪರಶುರಾಮ ಸೃಷ್ಟಿ ಅಲ್ಲ, ಅದಕ್ಕೆ ವೈಜ್ಞಾನಿಕ ಆಧಾರಗಳೂ ಇಲ್ಲ. ಕಾಂಟಿನೆಂಟಲ್ ಡ್ರಿಫ್ಟ್ ನಿಂದ ನಿರ್ಮಾಣ ಆಗಿರುವ ತುಳುನಾಡಿನಲ್ಲಿ ಜನರು ನಂಬಿರುವ ಆದಿ ಮೂಲದ ದೈವ ಅಂದ್ರೆ ಬೆರ್ಮೇರು ಮಾತ್ರ. ದೇವರು ಎಂಬ ಪದ ಸಂಸ್ಕೃತ ಮೂಲದ್ದು. ಇದಕ್ಕೆ ದ್ರಾವಿಡ ಭಾಷೆಯಲ್ಲಿ ಬೆರ್ಮ, ಪೆರುಮಾಳ್ ಎಂದೆಲ್ಲ ಕರೆಯಲಾಗುತ್ತಿತ್ತು. ಪೆರುಮಾಳ್ ಎಂದರೆ ತಮಿಳಿನಲ್ಲಿ ದಿ ಸುಪ್ರೀಂ ಗಾಡ್ ಎಂದರ್ಥ. ಅಂದ್ರೆ ಆದಿ ಮೂಲದ ದೈವ. ಪೆರುಮ, ಬೆರುಮ, ಆಳ್, ಆರ್ ಎಂದರೆ ಪೆರುಮಾಳ್, ಬೆರ್ಮೇರ್. ತುಳುನಾಡಿನ ಆದಿ ದೈವ ಬೆರ್ಮೇರ್. ಆಲಡೆ ತುಳುನಾಡಿನ ಆದಿ ದೈವದ ಆದಿ ನೆಲೆ. ಎಲ್ಲಾ ದೈವಗಳು ಬೆರ್ಮೇರ್ರ ಪರಿವಾರ ದೈವಗಳು. ಆದರೆ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ತುಳುನಾಡಿನ ಶಕ್ತಿಗಳಾದ ನಾಗ, ಜುಮಾದಿ, ಪಂಜುರ್ಲಿಗಳನ್ನ ಪರಶುರಾಮನ ಕಾಲಡಿಯಲ್ಲಿ ಇಟ್ಟು ವಂದಿಸುತ್ತಿರುವಂತೆ ಚಿತ್ರಿಸಲಾಗಿದೆ. ಇದು ತುಳುನಾಡಿನ ಸಂಸ್ಕೃತಿಗೆ ಬಗೆದ ಘೋರ ದ್ರೋಹ. ತುಳುನಾಡಿನ ಜಾನಪದ ಕಥನಗಳನ್ನು ತಿರುಚುವ ಪ್ರಯತ್ನ. ತುಳುನಾಡಿನ ಸೌಹಾರ್ದತೆಯನ್ನು ನಾಶ ಮಾಡಿದ ಮೇಲೆ ಈಗ ತುಳುನಾಡಿನ ಹಿರಿಕರು, ಜಾನಪದರು ಕಟ್ಟಿದ ಚರಿತ್ರೆಯ ಕಥನಗಳನ್ನು ತಿರುಚಿ ವಿನಾಶಕ್ಕೆ ದೂಡಲಾಗುತ್ತಿದೆ ಎಂಬ ಆರೋಪವನ್ನು ಮಾಡಲಾಗಿದೆ. ಈ ಬಗ್ಗೆ ತುಳುನಾಡಿನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ತುಳುನಾಡಿನ ಜಾನಪದ ಚಿಂತಕರು, ದೈವ ಭಕ್ತರು, ಇತಿಹಾಸ ತಜ್ಞರು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಬನ್ನಿ, ಈ ಪ್ರಶ್ನೆಗಳು ಯಾವುದು ಅಂತ ನೋಡೋಣ. ತುಳುನಾಡಿನ ಬಲಿಚಕ್ರವರ್ತಿಯನ್ನ ವಾಮನ ಪಾತಾಳಕ್ಕೆ ದೂಡಿದ ಎನ್ನುವ ನೀವು, ವಾಮನನ ನಂತರ ಬಂದ ಪರಶುರಾಮ ಹೇಗೆ ತುಳುನಾಡನ್ನು ಸೃಷ್ಟಿಸಲು ಸಾಧ್ಯ? ಅದು ಪರಶುರಾಮನಿಗಿಂತ ಮೊದಲೇ ಇತ್ತು. ತುಳುನಾಡಿನಲ್ಲಿ ಯಾಕೆ ಹೆಚ್ಚು ಪರಶುರಾಮನಿಗೆ ದೇವಾಲಯಗಳಿಲ್ಲ? ಸಿರಿ, ಲೆಕ್ಕೆಸಿರಿ ಮೊದಲಾದ ತುಳುನಾಡಿನ ದೈವಗಳ ಪ್ರಾರ್ಥನೆಗಳಲ್ಲಿ ಆದಿ ಮೂಲದ ದೈವ ಬೆರ್ಮೇರ್ರ ಉಲ್ಲೇಖ ಬರುತ್ತದೆ. ಪರಶುರಾಮನ ಹೆಸರೂ ಕೂಡ ಬರುವುದಿಲ್ಲ. ಯಾಕೆ? ತುಳುನಾಡಿನ ದಂತಕತೆ, ಪ್ರಖಂಡ ಇತಿಹಾಸ ಶಾಸ್ತ್ರಜ್ಞ, ತುಳುನಾಡಿನ ಚರಿತ್ರೆಯ ಕಣ್ಣಾಗಿದ್ದ, ಸ್ವತಃ ವೈದಿಕ ತಂತ್ರಿ ಮನೆತನದಿಂದ ಬಂದ ಪ್ರೊಫೆಸರ್ ಪಾದೂರು ಗುರ್ರಾಜ್ ಭಟ್ಟರು ಯಾಕೆ ಇತಿಹಾಸವನ್ನು ಬರೆಯುವಾಗ ಪರಶುರಾಮ ಸೃಷ್ಟಿಯ ಕಥೆಯನ್ನು ಬೋಗಸ್ ಎಂದರು? ತನ್ನ ತಂದೆಯ ಮಾತನ್ನ ಕೇಳಿ ತಾಯಿಯ ಮೇಲೆ ಅನುಮಾನ ಪಟ್ಟು ಆಕೆಯ ತಲೆ ಕಡಿದ ಪರಶುರಾಮ ಮಾತೃಪ್ರಧಾನ ವ್ಯವಸ್ಥೆ ಇರುವ ಹೆಣ್ಣಿಗೆ ಗೌರವ, ಬೆಲೆ, ಅಧಿಕಾರ ನೀಡುವ ತುಳುನಾಡಿನ ದೈವವಾಗಲು ಹೇಗೆ ಸಾಧ್ಯ? ಇದು ತನಗೆ ಅಪಚಾರ ಎಸಗಿದ ಪತಿಯನ್ನ ತಿರಸ್ಕರಿಸಿ ಇನ್ನೊಂದು ಮದುವೆಯಾದ ಅಕ್ಕೆರಸು ಸಿರಿಯ ಭೂಮಿ. ಈ ಎಲ್ಲ ಪ್ರಶ್ನೆಗಳನ್ನ ತುಳುವರು ಕೇಳುತ್ತಿದ್ದಾರೆ. ಇಂದು ತುಳುನಾಡಿನ ದೈವಗಳನ್ನ ಪುರಾಣದ ಪಾತ್ರಗಳೊಂದಿಗೆ ಜೋಡಿಸಿ ಅವುಗಳ ಕಥನಗಳನ್ನ ತಿರುಚಿ ಇತಿಹಾಸವನ್ನ ನಾಶ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ದೈವಗಳನ್ನ ಅವನ ಅಡಿಯಾಳಾಗಿ ಚಿತ್ರಿಸಿ ಅವಮಾನ ಮಾಡಿದ್ದಾರೆ ಎಂದು ತುಳುವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಬೆರ್ಮೆರೆ ದಾರಿ ತೋರಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.